ಕಾರ್ಯದರ್ಶಿಗಳು ಮತ್ತು ಈ ವರ್ಷದ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವನ್ನು ಅತ್ಯಂತ ಸರಳ ಮತ್ತು ಸುಂದರವಾಗಿ ಹಮ್ಮಿಕೊಳ್ಳಲಾಯಿತು. ಸಿಹಿ
ವರ್ಷ ಇನ್ನರ್ವಿ 39 ವರ್ಷ ಅತ್ಯಂತ ಎಷ್ಟು ಸಾಧ್ಯ ಇದೆ ಅಷ್ಟು ಕೆಲಸವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಹಂಗಂತ ಇನ್ನರ್ವಿ ಪ್ರಾರಂಭ ಪುಸ್ತಕಗಳ ವಿತರಣೆಯನ್ನು ಮತ್ತು ವಿಜ್ಞಾನ ಉಪಕರಣಗಳನ್ನು ವಿತರಣೆ ಮಾಡಲಾಯಿತು. ಎಲ್ಲ ವ್ಯವಸ್ಥೆಯನ್ನು ನಮಗೆ ಮಾಡ್ಕೊಂಡು ಬಂದಿರಲಿಲ್ಲ, ನಮ್ಮನ್ನು ಯಾವತ್ತೂ ಕೈ ಬಿಟ್ಟಿಲ್ಲ. ಅದು ಇನ್ನೊಂದು ಮಾತ್ರ ಯಾವುದೇ ಸ್ಪೋರ್ಟ್ಸ್ ಕಾರ್ಯಕ್ರಮ ಇರಲಿ, ಶಾಲೆಗೆ ಬಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಭಾಳ ಸಂತೋಷಿಸುತ್ತಾರೆ. ಈ ಸಂಸ್ಥೆ ಹೀಗೆ ಮುಂದುವರಿ ಮತ್ತು ಇನ್ನು ಅದು 50 ವರ್ಷ ದಾಟಿ 100 ವರ್ಷಕ್ಕೂ ರೋಟರಿ ಅಧ್ಯಕ್ಷರಾದ ರೋಟೇರಿಯನ್ ನರಸಿಂಹಮೂರ್ತಿ ಅವರೇ, ಎಲ್ಲ ಇನ್ನರ್ವಿ ರೋಟರಿ ಮಿತ್ರರೇ, ಮಾಧ್ಯಮದವರೇ, ಮಹನೀಯರೇ, 39 ವರ್ಷ ಇನ್ನರ್ವಿ ಸಂಸ್ಥೆ ಈ ನಗರದಲ್ಲಿ ಸೇವಾ ಕಾರ್ಯಗಳನ್ನು ನಡೆಸುತ್ತಾ ಬಂದಿರುವುದು ನಿಮಗೆ ತಿಳಿದೇ ಇದೆ. ಈ ಬಾರಿ ನಾನು ಈ ಸಂಸ್ಥೆಯಲ್ಲಿ 12ನೇ ಬಾರಿ ಅಧ್ಯಕ್ಷಳಾಗುತ್ತಿದ್ದೇನೆ. ಸೇವಾ ಕಾರ್ಯದಲ್ಲಿ ನನ್ನನ್ನು ತೊಡಗಿಸಿಕೊಳ್ಳಲು ದೇವರು ನನಗೆ ನೀಡಿರುವ ಸೌಭಾಗ್ಯ ಎಂದೇ ತಿಳಿದಿದ್ದೇನೆ. ನನ್ನ ಜೊತೆಯಲ್ಲಿ 30 ಜನ ಸದಸ್ಯರಿದ್ದಾರೆ. ಅವರೆಲ್ಲರ ಸಹಕಾರದಿಂದ ಈ ವರ್ಷ ಸಾಧ್ಯವಾದಷ್ಟು ಸೇವಾ ಕಾರ್ಯಕ್ರಮಗಳನ್ನು ಮಾಡಲು ನಿರ್ಧರಿಸಿದ್ದೇನೆ. ಗ್ರಾಮೀಣ ಪ್ರದೇಶದಲ್ಲಿ ಈ ಸಂಸ್ಥೆ ಆರೋಗ್ಯ, ಶಿಕ್ಷಣ, ಸಾಹಿತ್ಯ, ಸಂಸ್ಕೃತಿಗೆ ಸಂಬಂಧಿಸಿದ ಬಹಳಷ್ಟು ಕೆಲಸಗಳನ್ನು ಮಾಡುವ ಇಚ್ಛೆ ಇದೆ. ಇದಕ್ಕಾಗಿ ತಾವೆಲ್ಲರೂ ನಮ್ಮ ಕೈ ಜೋಡಿಸಬೇಕಾಗಿ ಪ್ರಾರ್ಥನೆ. 46 ವರ್ಷಗಳ ಸೇವಾ ಕಾರ್ಯದಲ್ಲಿರುವ ಹಾಗೂ ಸಂಸ್ಥೆ ಮತ್ತು ಇತರ ಸಂಘ ಸಂಸ್ಥೆಗಳಿಂದ ಮಾಧ್ಯಮ ಮಿತ್ರರಿಂದ ನನ್ನ ಕೆಲಸ ಹಾಗೆ ಯೋಚನೆ ಮಾಡಿಕೊಂಡೇ ಬಂದೆ. ಇದೇ ಸಂದರ್ಭದಲ್ಲಿ ಅವರು ಕೂಡ ನೆನೆಸ್ಕೊಳ್ತಾ ಮುಂದೆ ಇನ್ನರ್ವಿನಲ್ಲಿ ಸುಮಾರು ಜನ ಬರಬೇಕಾಗಿದೆ. ಯಾಕೆಂದರೆ ಬೆಂಗಳೂರಿನಲ್ಲಿ ನಾವು ನಾಲ್ಕು ಇಟ್ಕೊಂಡಿರೋಂಗೆ ಆತ್ಮಾರಾಮ ಹಿರಿಯ ಆತ್ಮಾರಾಮ ಇರ್ಬೋದು, ಗಾಯತ್ರಿ ದೇವಿ ಸುಕುಮಾರ್ ಇರ್ಬೋದು, ಸುಮಾರು ಜನ ಬರಬೇಕಾಗಿದ್ದು ಎಲ್ಲ ಕೋವಿಡ್ ರಿಲೇಟೆಡ್. ಚಿಕ್ಕನಾಯಕನಹಳ್ಳಿಯ ಈ ವಾರ್ತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ, ಇಂಥದ್ದೇ ವಾರ್ತೆಗಳನ್ನು ನೀವು ಕೇಳಬೇಕೆಂದಲ್ಲಿ ದಯವಿಟ್ಟು ನ್ಯೂಸ್ ಅಟ್ cnhalli ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಮತ್ತು ತಮ್ಮ ಕಾಮೆಂಟ್ಸ್ಗಳನ್ನು ತಿಳಿಸಿ. ಧನ್ಯವಾದ.